ಅಷ್ಟೇ ಅಲ್ಲ, ಎಂಜಿನಿಯರ್ ಕೂಡ ಮುಖ್ಯವಾಗ್ತಾರೆ ಅನ್ನೋದಕ್ಕೆ ಇವರ ಜೀವಂತ ಸಾಕ್ಷಿ. ಅವರೇ ಮೈಸೂರಿನ ಮೇಜರ್ ಜನರಲ್ ST ಒಂಬತ್ಕೆರ. ಭಾರತೀಯ ಸೇನೆಯ ಹೆಮ್ಮೆಯ ಸೈನಿಕ, ದಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ 1990, ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ 2002, ಆರ್ಮಿ ಫುಟ್ ಪ್ರಿಂಟ್ಸ್ ಪುಸ್ತಕಗಳಲ್ಲಿ ಇಂದಿಗೂ ಒಂಬತ್ಕೆರೆ ಹೆಸರು ಅಚ್ಚಳಿಯದೆ ಉಳಿದಿದೆ. ಮಂಗಳೂರು ಮೂಲದ ಒಂಬತ್ಕೆರೆ ಸೇನೆಯಲ್ಲಿ 35 ವರ್ಷ ಸೇವೆಯನ್ನ ಸಲ್ಲಿಸಿ ನಿವೃತ್ತಿ ಜೀವನವನ್ನ ಮೈಸೂರಿನಲ್ಲಿ ಕಳೆಯುತ್ತಿದ್ದಾರೆ. ಕೆಲ ಸೈನಿಕರು ದೇಶಕ್ಕಾಗಿ ಪ್ರಾಣವನ್ನ ತೆಗೆದಿದ್ದಾರೆ, ಹಾಗೆ ದೇಶದ ಸೈನಿಕರ ಪ್ರಾಣಕ್ಕಾಗಿ ಹಗಲಿರುಳು ಕೆಲಸವನ್ನ ಮಾಡಿದ್ದಾರೆ. ಇವರು 1962 ಆಫೀಸರ್ ಆಗಿದೆ, ಟ್ರೈನಿಂಗ್ 2 ವರ್ಷ ಟ್ರೈನಿಂಗ್ ಮಾಡಿ, ಇದರಲ್ಲಿ ನನ್ನ ಸೇವೆ ಫೀಲ್ಡ್ ಸರ್ವಿಸ್ ಕೂಡ ಇತ್ತು ಮತ್ತು ಪೀಸ್ ಸ್ಟೇಷನ್ ಕೂಡ ಇತ್ತು. ಇನ್ ವಿತ್ ಟ್ರೂಪ್ಸ್ ಅಂದರೆ ಸೇನೆ ಯುದ್ಧ ಮಾಡುವುದು ಟ್ರೂಪ್ಸ್ ಜೊತೆ ಸರ್ವಿಸ್ ಇತ್ತು ಮತ್ತು ಸ್ಟಾಫ್ ಕೆಲಸ ಇತ್ತು, ಎಂಜಿನಿಯರಿಂಗ್ ಕೆಲಸ ಇತ್ತು, ಎಲ್ಲ ಥರದ ಕೆಲಸ ನಾನು ಮಾಡಿದೆ, ಇನ್ಕ್ಲೂಡಿಂಗ್ ಇನ್ಸ್ಟ್ರಕ್ಷನಲ್ ಅಪಾಯಿಂಟ್ಮೆಂಟ್ ನಮ್ಮ ಟ್ರೈನಿಂಗ್ ಕಾಲೇಜಲ್ಲಿ. ಸೊ ಇದೆಲ್ಲ ಮಾಡಿ ಹೋಲ್ ಆಫ್ ಇಂಡಿಯಾ ನಾನು ಕವರ್ ಮಾಡಿದೆ, ಲಡಾಖಿಂದ ಹಿಂಗೆ ಚೆನ್ನೈ ತನಕ, ನಾರ್ತ್ ಟು ಸೌತ್, ಈಸ್ಟ್ ಟು ವೆಸ್ಟ್. ನನ್ನದು ಅಸ್ಸಾಮಿಂದ ಪಂಜಾಬ್ ಸೇವೆ ಮಾಡಿದೆ ಎಲ್ಲ ಕಡೆ. 1961 ಜನವರಿಯಲ್ಲಿ ವಾಯುಸೇನೆ ಸೇರಿಕೊಂಡರು. ವಾಯುಸೇನೆಯಲ್ಲಿ 1 ವರ್ಷ ತರಬೇತಿ. 1962 ಆರ್ಮಿ ಆಫೀಸರ್ ಆಗಿ ಕರ್ತವ್ಯ. ಫೀಲ್ಡ್ ಸರ್ವಿಸ್, ವಾರ್ ಲ್ಯಾಂಡ್, ಆರ್ಮಿ ಎಂಜಿನಿಯರಿಂಗ್, ಎಕ್ಸಿಕ್ಯೂಟಿವ್ ಕಮಿಟಿ, ಸೇನಾ ಟ್ರೈನಿಂಗ್ ಶಾಲೆ. 1961 ವಾಯುಸೇನೆಯಲ್ಲಿ 1 ವರ್ಷ ತರಬೇತಿಯನ್ನ ಪಡೆದರು. 1962 ಆರ್ಮಿ ಆಫೀಸರ್ ಆಗಿ ಕರ್ತವ್ಯವನ್ನ ನಿರ್ವಹಿಸಿದ್ರು. ಫೀಲ್ಡ್ ಸರ್ವಿಸ್, ವಾರ್ ಲ್ಯಾಂಡ್, ಆರ್ಮಿ ಎಂಜಿನಿಯರಿಂಗ್, ಎಕ್ಸಿಕ್ಯೂಟಿವ್ ಕಮಿಟಿ, ಸೇನಾ ಟ್ರೈನಿಂಗ್ ಶಾಲೆ, ಹೀಗೆ ಹಲವು ಹುದ್ದೆಯನ್ನ ನಿಭಾಯಿಸಿದ್ರು. ಬರೋಬ್ಬರಿ 35 ವರ್ಷಗಳ ಸುದೀರ್ಘ ಸೇನಾ ಸೇವೆ ಒಂಬತ್ಕೆರೆಯವರದ್ದು. ಭಾರತ ಪಾಕ್ ಯುದ್ಧದಲ್ಲಿ ಕೂದಲೆಳೆ ಅಂತರದಲ್ಲಿ ಪಾರಾದ್ರು. 1965 F-86 ಯುದ್ಧ ವಿಮಾನದ ಮೂಲಕ ಏರ್ ಸ್ಟ್ರೈಕ್ ಮಾಡಿತ್ತು ಪಾಕಿಸ್ತಾನ. ಕಾಡಿನಲ್ಲಿ ಗಸ್ತಿನಲ್ಲಿದ್ದಂತ SG ಒಂಬತ್ಕೆರೆ ಗಾಯಗೊಂಡಿದ್ರು. 1965 ವಾರ್ ಮೋಸ್ಟ್ಲಿ ಪಾಕಿಸ್ತಾನ್ ವೆಸ್ಟರ್ನ್ ಬಾರ್ಡರ್ ಅಲ್ಲಿ ಇತ್ತು, ನಾರ್ದರ್ನ್ ಬಾರ್ಡರ್ ಕೂಡ ಸಾಕಷ್ಟು ಇತ್ತು. ಸೊ ನನ್ನ ಯೂನಿಟ್ಟು ಸಿಯಾಲ್ಕೋಟ್ ಸೆಕ್ಟರ್, ಇನ್ ಸಿಯಾಲ್ಕೋಟ್ ಅಂದರೆ ಪಾಕಿಸ್ತಾನ ಒಳಗೆ ಇದೆ. ನಾವು ಅಟ್ಯಾಕ್ ಮಾಡಿ ಸಿಯಾಚನ್ ಇದು ಸಿಯಾಲ್ಕೋಟ್ ಸೆಕ್ಟರ್ ಒಳಗೆ ನಾವು ನುಗ್ಗಿದ್ದೆ. ದೇಶದ ಮೂಲೆ ಮೂಲೆಯಲ್ಲೂ ಕೆಲಸ ಮಾಡವರೇ ಒಂಬತ್ಕೆರೆ. ಲಡಾಖ್ ಟು ಚೆನ್ನೈ, ಅಸ್ಸಾಂ ಟು ಪಂಜಾಬ್, ಅಷ್ಟೇ ಅಲ್ಲ ಸಿಯಾಚಿನ್ನಲ್ಲೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಸಿಯಾಚಿನ್ನ ಕರ್ದುಂಗ್ಲಾ ಕಣಿವೆಗೆ ಅಡ್ಡಲಾಗಿ ಸೇತುವೆಯನ್ನ ನಿರ್ಮಾಣ ಕಾರ್ಯದಲ್ಲಿ ಒಂಬತ್ಕೆರೆ ಅವರ ಪಾತ್ರ ಗಣನೀಯ. ಇದೇ ಸೇವೆಗೆ 1994 ಇವರಿಗೆ ವಿಶಿಷ್ಟ ಸೇವಾ ಮೆಡಲ್ ಗೌರವ ಸಿಕ್ಕಿದೆ. ಈ ಕೆಲಸ 1990 ಗಿನ್ನಿಸ್ ಪುಸ್ತಕದಲ್ಲೂ ಕೂಡ ದಾಖಲಾಗಿದೆ. ಕಾರು 3 ಟನ್ ಗಾಡಿ ಹೋಗ್ತಾ ಇತ್ತು, ಆದರೆ ಒಂದು ಮ್ಯಾಕ್ಸಿಮಮ್ 20 ಟನ್ ಲೋಡ್ ಟ್ರಾನ್ಸ್ಫರ್ ಮಾಡುವುದು ಸಾಧ್ಯತೆ ಇತ್ತು. ಅದು ಕೂಡ ಕಷ್ಟದಲ್ಲಿ, ಅದು ಕೂಡ ಓನ್ಲಿ ಇನ್ ಸಮರ್, ವಿಂಟ್ರಲ್ಲಿ ಆಗ್ತಾ ಇರಲಿಲ್ಲ. ಸೊ ಅಲ್ಲಿ ಐಸ್ ಬಾಡಿ ಮೇಲೆ ನಾನು ಬ್ರಿಡ್ಜ್ ಕಟ್ಟಿದ್ದೆ. ಆ ಬ್ರಿಡ್ಜು ಕಟ್ಟಿದ ಮೇಲೆ ದಿ ಟ್ರಾನ್ಸ್ಫರ್ ಆಫ್ ಲೋಡ್ ತುಂಬ ಜಾಸ್ತಿ ಆಗಿದೆ. ಸೇನಾ ಟ್ರೈನಿಂಗ್ ಶಾಲೆಯಲ್ಲಿ ಕ್ಯಾಪ್ಟನ್ ಆಗಿದ್ದರು ಒಂಬತ್ಕೆರೆ. ಯುದ್ಧ ಭೂಮಿಯಲ್ಲಿ ಸೈನಿಕರನ್ನ ಕೆಚ್ಚದೆಯಿಂದಲೇ ಪ್ರೇರೇಪಿಸ್ತಾ ಇದ್ರು. ತಮ್ಮ 2 ಮಕ್ಕಳನ್ನ ಸೇನೆಗೆ ಸೇರಿಸಿ ದೇಶ ಸೇವೆಗೆ ಇಡೀ ಕುಟುಂಬವನ್ನೇ ಮುಡಿಪಾಗಿರಿಸಿದ್ದಾರೆ. ಸೇನೆಗೆ ಬೆನ್ನೆಲುಬಾಗಿ ನಿಂತು ದಿಟ್ಟ ಹೋರಾಟಕ್ಕೆ ನಾಂದಿಯಾದವರೇ ಈ ಹೆಮ್ಮೆಯ ಸೈನಿಕ
ಮೇಜರ್ ಜನರಲ್ ಎಸ್ ಜಿ ಒಂಬತ್ಕೆರೆ. ನಮ್ಮ ಸೇನೆಯ ಹೆಮ್ಮೆಯ ಸಂಕೇತ ಒಂಬತ್ಕೆರೆಗೆ ನಮ್ಮದೊಂದು ಸಲಾಂ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು.